ವೀಕ್ಷಕರೇ ಎಡಿಟರ್ ಸ್ಪಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮಲ್ಲೊಂದು ಪ್ರಶ್ನೆ ಟಿಪ್ಪು ಸುಲ್ತಾನ್ರನ್ನು ನಾವು ನೋಡಬೇಕಾದ ರೀತಿ ಯಾವುದು ಒಂದು ಆಡಳಿತಗಾರ ಎರಡು ಪುರೋಹಿತ ಮೂರು ಧರ್ಮ ಪ್ರಚಾರಕ ಅಥವಾ ಇನ್ನಷ್ಟು ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಬೊಮ್ಮಾಯಿಯವರನ್ನು ನೋಡಿದ ರೀತಿಯಲ್ಲಿ ಟಿಪ್ಪುವನ್ನು ನೋಡಬೇಕೆ ಅಥವಾ ಪೇಜಾವರ ಶ್ರೀ ಮತ್ತು ವಿವೇಕಾನಂದರನ್ನು ನೋಡಿದ ರೀತಿಯಲ್ಲಿ ಟಿಪ್ಪುವನ್ನು ನೋಡಬೇಕೆ ಟಿಪ್ಪು ಬದುಕಿದ್ದು ಹದಿನೇಳನೇ ಶತಮಾನದ ದ್ವಿತೀಯ ಭಾಗದಲ್ಲಿ ಮತ್ತು ಟಿಪ್ಪುವನ್ನು ನಖಶಿಖಾಂತ ವಿರೋಧಿಸುವವರ ವಾದ ಬಲವಾಗಿ ಮುನ್ನೆಲೆಗೆ ಬಂದದ್ದು ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಶತಮಾನಕ್ಕೂ ಟಿಪ್ಪು ಬದುಕಿದ ಶತಮಾನಕ್ಕೂ ನಡುವೆ ದೊಡ್ಡ ವ್ಯತ್ಯಾಸ ಇದೆ ಅದುವೇ ಪ್ರಜಾತಂತ್ರ ಹತ್ತೊಂಬತ್ತನೇ ಶತಮಾನದ ದ್ವಿತೀಯ ಭಾಗದಲ್ಲಿ ಚಾಲ್ತಿಗೆ ಬಂದ ಜಾತ್ಯತೀತ ಎಂಬ ಪರಿಕಲ್ಪನೆಯ ಕನ್ನಡಿಯೊಳಗಿಟ್ಟು ಹದಿನೇಳನೇ ಶತಮಾನದ ಟಿಪ್ಪುವನ್ನು ಪರಿಶೀಲಿಸುವುದು ಎಷ್ಟು ನೈತಿಕ ಮತ್ತು ಎಷ್ಟು ನ್ಯಾಯಪೂರ್ಣ ಎಂಬ ಪ್ರಶ್ನೆಯ ಜೊತೆಗೆ ಟಿಪ್ಪುವನ್ನು ವಿರೋಧಿಸುವವರು ತಮ್ಮ ವಾದಕ್ಕೆ ಆಧಾರವಾಗಿರಿಸಿಕೊಂಡಿರುವುದು ಯಾರನ್ನು ಮತ್ತು ಯಾವ ದಾಖಲೆಗಳನ್ನು ಎಂಬುದನ್ನು ಕೂಡ ಪರಿಶೀಲಿಸಬೇಕಾಗತ್ತೆ ಅಲೆಕ್ಸಾಂಡರ್ ಡವ್ ಜೇಮ್ಸ್ ಮಿಲ್ ಮೌಂಟಿ ಸ್ಟುವರ್ಟ್ ಎಲ್ಫಿನ್ಸ್ಟನ್ ಹೆನ್ರಿ ಎಲಿಯೇಟ್ ಜಾನ್ ಡೌಸನ್ ಮುಂತಾದ ಇತಿಹಾಸಕಾರರನ್ನು ಅವರು ತಮ್ಮ ವಾದಕ್ಕೆ ಆಧಾರವಾಗಿ ಆಶ್ರಯಿಸಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿದುಕೊಂಡಿರಬೇಕು ಇವರೆಲ್ಲ ಒಂದು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಹುದ್ದೆಯಲ್ಲಿದ್ದವರು ಅಥವಾ ಈಸ್ಟ್ ಇಂಡಿಯಾ ಕಂಪನಿಗೆ ನಿಷ್ಠರಾಗಿದ್ದ ಇತಿಹಾಸಕಾರರಾಗಿದ್ದರು ಬ್ರಿಟಿಷ್ ಇತಿಹಾಸಕಾರರು ಅತ್ಯಂತ ನಕಾರಾತ್ಮಕವಾಗಿ ಬರೆದಿರುವುದು ಕೂಡ ಹೈದರಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನರ ಬಗ್ಗೆ ಇದಕ್ಕಿರುವ ಕಾರಣ ಬಹಳ ಸ್ಪಷ್ಟ ಇವರು ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟಷ್ಟು ಏಟನ್ನು ಇನ್ನಾರು ಕೊಟ್ಟಿಲ್ಲ ನಾಲ್ಕು ಬಾರಿ ನಡೆದ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಎರಡರಲ್ಲಿ ಹೈದರಲ್ಲಿ ಗೆದ್ದಿದ್ದಾರೆ ಮೂರನೆಯ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಬಲವಾದ ಏಟನ್ನು ಬ್ರಿಟಿಷರಿಗೆ ನೀಡಿದ್ದಾರೆ ನಾಲ್ಕನೆಯ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ವೀರ ಮರಣವನ್ನು ಅಪ್ಪಿದ್ದಾರೆ ಮೈಸೂರಿನ ಒಡೆಯರ್ ವಂಶದವರು ಬ್ರಿಟಿಷರಿಗೆ ಕಪ್ಪ ಕೊಟ್ಟು ಸಾಮಂತ ರಾಜರಾಗಿ ಬದುಕುತ್ತಿದ್ದ ವೇಳೆ ಮೈಸೂರು ಸೇನೆಯಲ್ಲಿದ್ದ ಹೈದರಲಿ ಅದಕ್ಕೆ ತಡೆ ಒಡ್ಡಿದ್ದರು ಮತ್ತು ಬ್ರಿಟಿಷರಿಗೆ ಎದುರಾಗಿ ಹೋರಾಟವನ್ನು ಸಂಘಟಿಸಿದರು ಟಿಪ್ಪು ಕೂಡ ಅದನ್ನೇ ಮಾಡಿದರು ಅಂದ ಹಾಗೆ ಸುಳ್ಳು ಸೃಷ್ಟಿಯ ಒಂದು ಉದಾಹರಣೆಯನ್ನು ಖ್ಯಾತ ಇತಿಹಾಸಕಾರ ಪ್ರೊಫೆಸರ್ ಬಿ ಎನ್ ಪಾಂಡೆ ದಾಖಲೆ ಸಮೇತ ತಮ್ಮ ಪುಸ್ತಕದಲ್ಲಿ ವಿವರಿಸಿದ್ದಾರೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಾನು ಅಲಹಾಬಾದಿನಲ್ಲಿದ್ದಾಗ ಆಂಗ್ಲೋ ಬಂಗಾಳಿ ಕಾಲೇಜಿನ ವಿದ್ಯಾರ್ಥಿಗಳು ನನ್ನನ್ನು ಭೇಟಿಯಾದರು ಅವರ ಕೈಯಲ್ಲಿದ್ದ ಇತಿಹಾಸದ ಪುಸ್ತಕವನ್ನು ನಾನು ಪಡ್ಕೊಂಡೆ ಮತ್ತು ತಿರುವಿ ಹಾಕಿದೆ ಮತ್ತು ಆಗ ಟಿಪ್ಪು ಸುಲ್ತಾನ್ ಬಲವಂತವಾಗಿ ಮುಸಲ್ಮಾನರಾಗಿ ಪರಿವರ್ತಿಸಿದ್ದ ಮೂರು ಸಾವಿರ ಬ್ರಾಹ್ಮಣರು ಆ ಬಳಿಕ ಆತ್ಮಹತ್ಯೆ ಮಾಡಿಕೊಂಡರು ಎಂಬ ವಿವರವನ್ನು ಆ ಪುಸ್ತಕದಲ್ಲಿ ನಾನು ನೋಡಿದೆ ಈ ವಿವರವನ್ನು ಬರೆದ ಇತಿಹಾಸಕಾರನ ಹೆಸರು ಹರಪ್ರಸಾದ್ ಶಾಸ್ತ್ರಿ ಇವರು ಕಲ್ಕತ್ತಾ ವಿವಿಯ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾಗಿದ್ದರು ಈ ಪಠ್ಯ ಉತ್ತರ ಪ್ರದೇಶ ಬಿಹಾರ ಒರಿಸ್ಸಾ ಬಂಗಾಳ ಅಸ್ಸಾಂನ ಪ್ರೌಢಶಾಲೆಗಳಲ್ಲಿ ಪಠ್ಯಪುಸ್ತಕವಾಗಿತ್ತು ನಾನು ಶಾಸ್ತ್ರಿಯವರಿಗೆ ಪತ್ರ ಬರೆದು ನಿಮ್ಮ ಬರಹದ ಮೂಲ ದಾಖಲೆಯಲ್ಲಿದೆ ಎಂದು ಪ್ರಶ್ನಿಸಿದೆ ಅವರು ಮೈಸೂರು ಗೆಜೆಟಿಯರ್ನಲ್ಲಿ ಇದೆ ಎಂದು ಉತ್ತರಿಸಿದರು ಮೈಸೂರಿನ ದಿವಾನ್ ಮಿರ್ಜಾ ಇಸ್ಮಾಯಿಲ್ರಿಗೆ ನಾನು ಪತ್ರ ಬರೆದೆ ಮೈಸೂರು ಗೆಜೆಟಿಯರ್ನ ಸಂಪಾದಕರಾಗಿದ್ದ ಪ್ರೊಫೆಸರ್ ಶ್ರೀಕಂಠಯ್ಯನವರಿಗೆ ಮಿರ್ಜಾ ಇಸ್ಮಾಯಿಲ್ ಅವರು ನನ್ನ ಪತ್ರವನ್ನು ರವಾನಿಸಿದರು ಆದರೆ ಗೆಜೆಟಿಯರ್ನಲ್ಲಿ ಇಂಥ ಉಲ್ಲೇಖವೇ ಇಲ್ಲ ಎಂದು ಶ್ರೀಕಂಠಯ್ಯ ಉತ್ತರಿಸಿದರು ಬಳಿಕ ಈ ಪಠ್ಯದಿಂದ ಟಿಪ್ಪು ಸುಲ್ತಾನರ ಆ ವಿವರವನ್ನು ಕಿತ್ತು ಹಾಕಲಾದ ಪ್ರಸಂಗವೂ ನಡೆಯಿತು ನಾನು ಆ ಬಳಿಕ ಶಾಸ್ತ್ರಿಯವರಲ್ಲಿ ಅವರಲ್ಲಿ ಪ್ರಶ್ನಿಸಿದೆ ಈ ವಿವರ ಮೈಸೂರು ಗೆಜೆಟಿಯರ್ನಲ್ಲೂ ಇಲ್ವಲ್ಲ ನಿಮಗೆ ಎಲ್ಲಿಂದ ಸಿಕ್ತು ಅಂತ ನಾನು ಕೇಳಿದೆ ಅದಕ್ಕವರು ಗೆಜೆಟಿಯರ್ನಲ್ಲಿ ಇದೆ ಎಂದು ನನಗೆ ಅನಿಸಿತು ಇಲ್ಲ ಎಂದಾದರೆ ಎಲ್ಲಿಂದ ಆ ಘಟನೆಯನ್ನು ನಾನು ಉಲ್ಲೇಖಿಸಿದೆ ಎಂದು ನನಗೆ ತಿಳಿಯದು ಎಂದು ಉತ್ತರಿಸಿದರು ಎಂದು ಪ್ರೊಫೆಸರ್ ಬಿ ಎನ್ ಪಾಂಡೆ ತಮ್ಮ ಬರಹದಲ್ಲಿ ಹೇಳ್ತಾರೆ ಅಂದಹಾಗೆ ಟಿಪ್ಪುವಿನ ಮೇಲೆ ಇಂತಹ ಆರೋಪಗಳ ಸರಮಾಲೆಯನ್ನು ವಿರೋಧಿಗಳು ಹರಿಸ್ತಾನೇ ಇದ್ದಾರೆ ಕೊಡಗಿನಲ್ಲಿ ಎಂಬತ್ತು ಸಾವಿರ ಯುವಕರ ತಲೆಯನ್ನು ಟಿಪ್ಪು ಹಾರಿಸಿದ್ದಾರೆ ಕರಾವಳಿಯಲ್ಲಿ ತೊಂಬತ್ತು ಸಾವಿರ ಕ್ಯಾಥೋಲಿಕ್ ಕ್ರೈಸ್ತರನ್ನು ಸೆರೆ ಹಿಡಿದು ಶ್ರೀರಂಗಪಟ್ಟಣಕ್ಕೆ ತಂದು ಹತ್ಯೆ ಮಾಡಿದ್ದಾರೆ ಮತಾಂತರ ಮಾಡಿದ್ದಾರೆ ದೇವಸ್ಥಾನಗಳನ್ನು ಭಂಜನೆ ಮಾಡಿದ್ದಾರೆ ಎಂಬೆಲ್ಲ ಆರೋಪಗಳನ್ನು ಹರಿಸ್ತಾರೆ ಸಾವಿರದ ಏಳ್ನೂರ ಎಂಬತ್ತೆರಡು ಡಿಸೆಂಬರ್ನಲ್ಲಿ ಐದರಲ್ಲಿ ತೀರಿಕೊಂಡ ಬಳಿಕ ಟಿಪ್ಪು ಅಧಿಕಾರ ವಹಿಸಿಕೊಳ್ತಾರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ವೀರ ಮರಣವನ್ನಪ್ಪುತ್ತಾರೆ ಇದಾಗಿ ಸುಮಾರು ತೊಂಬತ್ತು ವರ್ಷಗಳ ಬಳಿಕ ಅಂದರೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷ್ ಸರಕಾರ ಕೊಡಗಿನಲ್ಲಿ ಜನಗಣತಿ ನಡೆಸುತ್ತೆ ಆಗ ಕೊಡಗಿನ ಜನಸಂಖ್ಯೆ ಇದ್ದುದು ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಎಂದು ಆ ಜನಗಣತಿಯಲ್ಲಿ ತಿಳಿಯುತ್ತೆ ಹಾಗಿದ್ರೆ ಟಿಪ್ಪು ಕಾಲದಲ್ಲಿ ಎಂಬತ್ತು ಸಾವಿರ ಕೊಡವರು ಇರಲು ಸಾಧ್ಯವೇ ಹೆಚ್ಚೆಂದರೆ ಹತ್ತು ಸಾವಿರದ ಒಳಗಡೆ ಜನಸಂಖ್ಯೆ ಇರಬಹುದು ಎಂದು ಈ ಎಲ್ಲ ವಿವರಗಳನ್ನು ನೋಡಿದರೆ ನಮಗೆ ಅಂದಾಜಿಸ್ಬೋದು ಇದನ್ನೇ ಕರಾವಳಿ ಕ್ರೈಸ್ತರ ಬಗ್ಗೆಯೂ ತಾಳೆ ಹಾಕಿ ನಮಗೆ ಹೇಳಬಹುದು ಅಂದ ಹಾಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕರಾವಳಿಯ ಕ್ರೈಸ್ತರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು ಕೊಡಗಿನಲ್ಲೂ ಆಗಾಗ ಮೈಸೂರು ಸಂಸ್ಥಾನದ ವಿರುದ್ಧ ಬಂಡಾಯ ಏಳ್ತಾನೆ ಇತ್ತು ಆದ್ದರಿಂದ ಟಿಪ್ಪು ಈ ಭಾಗದಲ್ಲಿ ಕಠಿಣವಾಗಿ ವರ್ತಿಸಿರಬಹುದು ಎಂಬುದನ್ನು ಅಲ್ಲಗಳೆಯುವ ಹಾಗಿಲ್ಲ ಆದರೆ ಅವರು ಧರ್ಮದ ಆಧಾರದಲ್ಲಿ ಕ್ರೈಸ್ತರನ್ನು ಕೊಡವರನ್ನು ದಂಡಿಸಿದರು ಎಂಬುದು ಮಾತ್ರ ಅತಿದೊಡ್ಡ ಸುಳ್ಳು ಅದಕ್ಕೆ ಸಾಲು ಸಾಲು ಉದಾಹರಣೆಗಳು ಇವೆ ಟಿಪ್ಪು ತನ್ನ ಸಂಸ್ಥಾನದ ನೂರ ಐವತ್ತಾರು ದೇವಸ್ಥಾನಗಳಿಗೆ ಉಂಬಳಿಯನ್ನು ನೀಡುತ್ತಿದ್ದರು ಎಂಬುದಕ್ಕೆ ದಾಖಲೆ ಇದೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಇವತ್ತಿಗೂ ಪ್ರತಿದಿನ ಟಿಪ್ಪುವಿನ ಹೆಸರಲ್ಲಿ ಸಲಾಂ ಆರತಿಯನ್ನು ಎತ್ತಲಾಗುತ್ತದೆ ಮಂಗಳೂರಿನ ಶರವು ಗಣಪತಿ ದೇವಸ್ಥಾನಕ್ಕೆ ಮೂಡುಶೆಡ್ಡೆ ಗ್ರಾಮವನ್ನು ದಾನವಾಗಿ ಟಿಪ್ಪು ನೀಡಿದ್ದರು ಗುರುಪುರ ಲಿಂಗಾಯತ ಮಠಕ್ಕೆ ವಾರ್ಷಿಕ ಉಂಬಳಿಯನ್ನು ಟಿಪ್ಪು ನೀಡಿದರು ಕುಂದಾಪುರದ ಶಂಕರನಾರಾಯಣ ಎಂಬಲ್ಲಿಯ ಈಶ್ವರ ದೇವಸ್ಥಾನಕ್ಕೆ ದೊಡ್ಡ ಪೂಜಾ ಗಂಟೆಯನ್ನು ಟಿಪ್ಪು ನೀಡಿದ್ದರು ಈಗಲೂ ಕೂಡ ಟಿಪ್ಪು ಸುಲ್ತಾನ್ ಬಾದ್ಶಾಹ ಎಂದು ಆ ಗಂಟೆಯಲ್ಲಿ ಕೆತ್ತಿರುವುದನ್ನು ಕಾಣಬಹುದು ಮರಾಠ ಜನರಲ್ ಪರಶುರಾಂಬು ಎಂಬವ ಶೃಂಗೇರಿಯ ಶ್ರೀ ಶಾರದಾ ಮಂದಿರದ ಮೇಲೆ ದಾಳಿ ಮಾಡಿ ಶಾರದಾ ದೇವಿ ಮೂರ್ತಿಯನ್ನು ಪಾದಪೀಠದಿಂದ ಸ್ಥಳಾಂತರಿಸಿ ಅರುವತ್ತು ಲಕ್ಷ ರೂಪಾಯಿಯನ್ನು ದೋಚುತ್ತಾನೆ ಮತ್ತು ಪೀಠದ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮೀಜಿ ಕಾರ್ಕಳಕ್ಕೆ ಪಲಾಯನಗೈದು ಟಿಪ್ಪುವಿಗೆ ಪತ್ರ ಬರೀತಾರೆ ಶಾರದಾ ಮೂರ್ತಿಯನ್ನು ಆ ಬಳಿಕ ಟಿಪ್ಪು ಪುನಃ ಪ್ರತಿಷ್ಠಾಪಿಸುತ್ತಾರೆ ಅಲ್ಲದೆ ಮಂದಿರದ ಕಾವಲಿಗೆ ಸೇನಾ ತುಕಡಿಯನ್ನು ಇರಿಸ್ತಾರೆ ಮಾತ್ರವಲ್ಲ ವೈರಿಗಳ ಸೋಲನ್ನು ಬಯಸಿ ಮಠದಲ್ಲಿ ಧಾರ್ಮಿಕ ಕ್ರಿಯೆಗಳಾದ ಶತಚಂಡಿ ಜಪ ಮತ್ತು ಸಹಸ್ರ ಚಂಡಿಕಾ ಜಪಗಳನ್ನು ನೆರವೇರಿಸುವಂತೆ ನಿವೇದಿಸಿಕೊಳ್ತಾರೆ ಶೃಂಗೇರಿ ಮಠದಲ್ಲಿ ಸಾವಿರ ಬ್ರಾಹ್ಮಣರಿಗೆ ಪ್ರತಿದಿನ ಭೋಜನ ವ್ಯವಸ್ಥೆಯನ್ನು ಏರ್ಪಡಿಸುವಂತೆ ಟಿಪ್ಪು ಸ್ವಾಮೀಜಿಯವರಲ್ಲಿ ಕೋರಿಕೊಳ್ತಾರೆ ಅರನಾಡು ತಾಲೂಕಿನ ಚೇಲಾಂಬರ ಅಮಸೋವಿನ ಪುನ್ನೂರು ದೇವಾಲಯಕ್ಕೆ ಎಪ್ಪತ್ತು ಎಕರೆ ಗದ್ದೆ ಮತ್ತು ಮೂರು ಎಕರೆಗಳ ತೋಟದ ಭೂಮಿಯನ್ನು ಟಿಪ್ಪು ನೀಡಿದರು ಪೊನ್ನವಿ ತಾಲೂಕಿನ ಪೈಲತ್ತೂರು ಅಮತೋವಿನ ತಿರುವಂಚಕುಲದ ಶಿವ ದೇವಾಲಯಕ್ಕೆ ಇನ್ನೂರು ಎಂಟು ಎಕರೆ ಜಮೀನು ಮತ್ತು ಮೂರು ಎಕರೆ ತೋಟದ ಭೂಮಿಯನ್ನು ಟಿಪ್ಪು ನೀಡಿದರು ಇದರ ಜೊತೆಗೆ ಇನ್ನೊಂದು ಬಹುಮುಖ್ಯ ದಾಖಲೆಯೂ ಇದೆ ಅದೇನೆಂದರೆ ಟಿಪ್ಪುವಿನ ಹದಿನೈದು ಮಂದಿ ಮಂತ್ರಿಮಂಡಲದಲ್ಲಿ ಎಂಟು ಮಂದಿ ಹಿಂದೂಗಳಿದ್ದರು ಅದರಲ್ಲೂ ಪ್ರಧಾನಮಂತ್ರಿ ಅಥವಾ ದಿವಾನ ಸ್ಥಾನದಲ್ಲಿ ಬ್ರಾಹ್ಮಣರಾದ ಪೂರ್ಣಯ್ಯ ಇದ್ದರು ಮಂತ್ರಿಮಂಡಲದಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಕೃಷ್ಣರಾಯ ಚಾಮಯ್ಯ ಅಯ್ಯಂಗಾರ ನರಸಿಂಹರಾಯ ಶ್ರೀನಿವಾಸರಾಯ ಶ್ರೀಪತಿರಾಯ ಮುಂತಾದವರು ಪ್ರಮುಖ ಹುದ್ದೆಗಳಲ್ಲಿ ನಿಯೋಜಿತರಾಗಿದ್ದರು ನರಸಿಂಹಯ್ಯ ಟಿಪ್ಪುವಿನ ಮುಂಶಿಯಾಗಿದ್ದರು ನಾಗಪ್ಪ ಕೊಡಗಿನ ಪೌಜಿದಾರ ಆಗಿದ್ದರು ಶ್ರೀನಿವಾಸರಾವ್ ಮತ್ತು ಅಪ್ಪಾಜಿರಾವ್ ಇಬ್ಬರು ಟಿಪ್ಪುವಿನ ಆಸ್ಥಾನದ ಪ್ರಮುಖ ಮುತ್ಸದ್ದಿಗಳಾಗಿದ್ದರು ಹರಿಸಿಂಗ್ ಎಂಬವರು ಟಿಪ್ಪುವಿನ ಅಶ್ವದಳದ ಮುಖ್ಯಸ್ಥರಾಗಿದ್ದರು ಒಂದು ವೇಳೆ ಟಿಪ್ಪು ಹಿಂದೂ ವಿರೋಧಿ ಆಗಿರುತ್ತಿದ್ದರೆ ತನ್ನ ಸಚಿವ ಸಂಪುಟದ ಉದ್ದಕ್ಕೂ ಹೀಗೆ ಹಿಂದೂಗಳನ್ನು ನೇಮಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ ಅಲ್ಲದೆ ಟಿಪ್ಪುವಿನ ಮೈಸೂರು ಸಂಸ್ಥಾನದಲ್ಲಿದ್ದುದು ಹಿಂದೂಗಳು ಅವರೇ ಬಹುಸಂಖ್ಯಾತರು ಇಂತಹ ಸ್ಥಿತಿಯಲ್ಲಿ ದೇವಸ್ಥಾನಗಳನ್ನು ಭಂಜನೆ ಮಾಡುತ್ತಾ ಹಿಂದೂಗಳನ್ನು ಮತಾಂತರ ಮಾಡುತ್ತಾ ಹೋದರೆ ಅದು ತನ್ನ ಸಾಮ್ರಾಜ್ಯಕ್ಕೆ ಕಂಠಕ ಎಂಬ ತಿಳುವಳಿಕೆ ಟಿಪ್ಪುವಿಗೆ ಇದ್ದಿರಲಿಲ್ವೇ ಅವರ ಸಂಪುಟದಲ್ಲಿದ್ದ ಅಷ್ಟು ಸಚಿವರು ಮತ್ತು ಸೈನ್ಯದಲ್ಲಿದ್ದ ಅಷ್ಟು ಸೈನಿಕರು ಇವೆಲ್ಲವನ್ನೂ ಸುಮ್ಮನೆ ನೋಡುತ್ತಾ ನಿಂತಿರುವುದಕ್ಕೆ ಸಾಧ್ಯವಿತ್ತೇ ಅಂದ ಹಾಗೆ ಟಿಪ್ಪುವಿನ ಅರಮನೆಯ ಎದುರಿಗೆ ಇರುವುದು ಗಂಗಾದೇಶ್ವರ ದೇವಸ್ಥಾನ ಅರಮನೆಯ ಬಾಗಿಲು ತೆರೆದರೆ ಕಾಣುವುದೇ ಇದೇ ದೇವಸ್ಥಾನ ಅರಮನೆಗಿಂತ ತುಸು ದೂರದಲ್ಲಿ ಇವತ್ತಿಗೂ ಶ್ರೀರಂಗನಾಥ ದೇವಸ್ಥಾನ ಇದೆ ಬೆಂಗಳೂರಿನಲ್ಲಿರುವ ಟಿಪ್ಪುವಿನ ಅರಮನೆಯ ಕೋಟೆಯ ಪಕ್ಕದಲ್ಲಿರುವ ವೆಂಕಟರಮಣ ದೇವಸ್ಥಾನ ಟಿಪ್ಪುವಿಗಿಂತ ಐನೂರು ವರ್ಷಗಳ ಹಿಂದೆ ಕಟ್ಟಿಸಿದ್ದಾಗಿತ್ತು ಮತ್ತು ಅದು ಟಿಪ್ಪಿನ ಕಾಲದಲ್ಲೂ ಇತ್ತು ಈಗಲೂ ಇದೆ ನಂಜನಗೂಡಿನ ನಂಜುಂಡೇಶ್ವರನ ಎಡಬದಿಯಲ್ಲಿ ಪಚ್ಚಲಿಂಗ ಪ್ರತಿಷ್ಠಾಪನೆ ಇದೆ ಇದಕ್ಕೆ ಪೂಜೆ ನಡೆಯುತ್ತದೆ ಇದರ ಕೆಳಗೆ ಪಂಚಲಿಂಗ ಸ್ವಾಮಿ ಸನ್ನಿಧಿ ಟಿಪ್ಪು ಸುಲ್ತಾನರಿಂದ ಸ್ಥಾಪಿಸಲ್ಪಟ್ಟದ್ದು ಎಂದು ಬರೆದೂ ಇದೆ ಇದನ್ನು ಈಗಲೂ ಕೂಡ ನಿಮಗೆ ಪರಿಶೀಲಿಸ್ಬೋದು ತಮಾಷೆ ಏನಂದರೆ ಟಿಪ್ಪುವನ್ನು ನಕಶಿಖಾಂತ ವಿರೋಧಿಸುವವರು ಟಿಪ್ಪುವಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಆಡಲ್ಲ ಈಗಿನ ಕೃಷ್ಣರಾಜ ಅಣೆಕಟ್ಟಿಗೆ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಶಂಕುಸ್ಥಾಪನೆ ಮಾಡಿದ್ದು ಟಿಪ್ಪು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಉತ್ಖನನ ನಡೆಸಿದಾಗ ಆ ಜಾಗದಲ್ಲಿ ಶಿಲಾಶಾಸನ ಸಿಕ್ಕಿರುವುದು ಇದಕ್ಕೆ ಪುರಾವೆಯನ್ನು ಒದಗಿಸುತ್ತೆ ಕರ್ನಾಟಕ ತಮಿಳುನಾಡು ಕೇರಳ ಲಕ್ಷದ್ವೀಪ ಕಾರವಾರ ಗೋವಾ ಮತ್ತು ಆಂಧ್ರ ಪ್ರದೇಶಗಳನ್ನೊಳಗೊಂಡ ವಿಶಾಲ ಮೈಸೂರು ಸಂಸ್ಥಾನದಲ್ಲಿ ಹೆಂಡಸಾರಾಯಿಯನ್ನು ಟಿಪ್ಪು ನಿಷೇಧಿಸಿದರು ಇವತ್ತಿನ ಸರ್ಕಾರಗಳಿಗೂ ಜಾರಿ ಮಾಡಲು ಸಾಧ್ಯವಾಗದ ಕ್ರಾಂತಿಕಾರಿ ನಿರ್ಧಾರ ಅದು ಪ್ರತಿ ನಾಲ್ಕು ಮೈಲಿಗೆ ಒಂದು ತಂಗುದಾಣ ಮತ್ತು ಹತ್ತು ಮೈಲಿಗೆ ಒಂದು ಶಾಲೆ ಇರಬೇಕು ಎಂದು ಅವರು ತೀರ್ಮಾನಿಸಿದರು ಮತ್ತು ಅದನ್ನು ಜಾರಿಗೊಳಿಸಿದರು ರಾಕೆಟ್ ತಂತ್ರಜ್ಞಾನವನ್ನು ಮೊಟ್ಟ ಮೊದಲು ಈ ಜಗತ್ತಿಗೆ ಪರಿಚಯಿಸಿದ್ದ ಟಿಪ್ಪು ರೇಷ್ಮೆ ಬೆಳೆಯನ್ನು ಈ ರಾಜ್ಯಕ್ಕೆ ತಂದದ್ದು ಟಿಪ್ಪು ಉಳುವವನೇ ಹೊಳದೊಡೆಯ ಎಂಬ ನಿಯಮವನ್ನು ಜಾರಿಗೆ ತಂದದ್ದು ಟಿಪ್ಪು ಆದರೂ ಟಿಪ್ಪು ಮತಾಂಧ ದೇಗುಲ ಭಂಜಕ ಹಿಂದೂ ವಿರೋಧಿ ಇದಕ್ಕೆ ಏನೇನು ಬೇಕು ಅಂದ ಹಾಗೆ ಇಷ್ಟೆಲ್ಲ ಅಧ್ಯಯನ ಮಾಡಿ ಈ ವಿಚಾರವನ್ನು ನಿಮ್ಮ ಮುಂದಿಡುವುದಕ್ಕೆ ಬಹಳ ಮುಖ್ಯ ಕಾರಣ ಟಿಪ್ಪು ವಿರೋಧಿಗಳು ಅವರೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ವೀಕ್ಷಕರೇ ಇದು ಈ ಹೊತ್ತಿನ ಎಡಿಟರ್ ಸ್ಪಿಕ್ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇನೆ ಅಲ್ಲಿವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ